सरकार शक्ति योजना विरुद्ध सिडिदे खासगी सारिगे ओक्कूटदिंद नाळे बेंगळूरु बंदिरुत्ते आटो टैक्सी खासगी बस नंबी रस्ते इळिद्रे संकष्ट मात्र तप्पोदिल्ल नाळे इन्नु मध्यरात्रि 12 गंटेयिंदले खासगी सारिगे मुष्कर इन्नु मध्यरात्रियिंदले स्तब्धवाग्ता इदे खासगी सारिगे नाळे बेंगळूरिनल्लि खासगी सारिगेयिंद बृहत् मेरवणिगे इरुत्ते मेरवणिगे बळिक फ्रीडम पार्क्नल्लि प्रतिभटनेयन्नु कूड नडेसुत्तारे नाळे एल्लादरू खासगी आटो इरुत्ते अथवा यावदादरू क्याब इरुत्ते अंत हेळि नम्कण बीदिगे इळिद्रे बीदिल्ले इरबेकागुत्ते याकंद्रे नाळे बंदिरुत्ते खासगी सारिगे ओक्कूट नाळे बेंगळूरु बंदिगे करे कोट्टिदे सरकारद शक्ति योजने विरुद्ध खासगी सारिगे सिडिदेदिदे आटो टैक्सी खासगी बस्गळन्नु नंबि एल्लादरू रस्ते इळिद्रे नाळे संकष्ट तप्पिदल्ल इन्नु मध्यरात्रि 12 गंटेयिंदले खासगी सारिगे मुष्कर इरुत्तंते इन्नु मध्यरात्रियिंदले खासगी सारिगे स्तब्धवाग्ता इदे खासगी सारिगे अंद्रे यावुदु खासगी आटो खासगी बस्गळु ಜೊತೆಗೆ ಯಾವುದಾದರೂ ಕ್ಯಾಬ್ಗಳು ಇದ್ದರೆ ಆ ಕ್ಯಾಬ್ಗಳು ಎಲ್ಲವೂ ಖಾಸಗಿ ಅಂತ ಏನಿದೆ ಸರ್ಕಾರವನ್ನ ಹೊರತುಪಡಿಸಿ ಅದೆಲ್ಲವೂ ಕೂಡ ಬಂದ್ ಆಗ್ತಾ ಇದೆ. ನಾಳೆ ಬೆಂಗಳೂರಿನಲ್ಲಿ ಖಾಸಗಿ ಸಾರಿಗೆ ಬೃಹತ್ ಮೆರವಣಿಗೆಯನ್ನು ಕೂಡ ಮಾಡುತ್ತಾರಂತೆ. ನಾಳೆ ಪ್ಲಾನ್ ಮಾಡಿಕೊಳ್ಳದಿದ್ರೆ ಮಂಡೇ ಬಿಸಿ ತಟ್ಟುತ್ತೆ. ಇನ್ನು ಮಧ್ಯರಾತ್ರಿಯಿಂದಲೇ ರಸ್ತೆಗೆ ಖಾಸಗಿ ಸಾರಿಗೆ ಇಳಿಯೋದಿಲ್ಲ. 3 ಲಕ್ಷ ಆಟೋ, 1.5 ಲಕ್ಷ ಟ್ಯಾಕ್ಸಿ, 20,000 ಗೂಡ್ಸ್ ವಾಹನ, 5,000 ಹೆಚ್ಚು ಖಾಸಗಿ ಶಾಲಾ ವಾಹನಗಳ ಸಂಚಾರ ಬಂದಿರುತ್ತೆ. ಒಟ್ಟು 5 ಲಕ್ಷಕ್ಕೂ ಹೆಚ್ಚು ವಾಹನಗಳು ನಾಳೆ ಬೀದಿಗಳಿಯೋದಿಲ್ಲ. 3 ಲಕ್ಷ ಆಟೋ, 1.5 ಲಕ್ಷ ಟ್ಯಾಕ್ಸಿ, 20,000 ಗೂಡ್ಸ್ ವಾಹನ, ಇನ್ನು 5,000 ಹೆಚ್ಚು ಖಾಸಗಿ ಶಾಲಾ ವಾಹನಗಳು ಕೂಡ ಸಂಚಾರ ಬಂದ್ ಮಾಡ್ತಾ ಇದ್ದಾವೆ. ಒಟ್ಟು 5 ಲಕ್ಷಕ್ಕೂ ಹೆಚ್ಚು ವಾಹನಗಳು ಇವತ್ತು ರಾತ್ರಿಯಿಂದಲೇ ಸ್ತಬ್ಧವಾಗ್ತಾ ಇದೆ. ನಾಳೆ ಆಟೋ ಸಿಗುತ್ತೆ ಅಂತ ಹೇಳಾದ್ರೂ ನೀವು ಹೋದ್ರೆ ಓಲಾ ಊಬರ್ ಯಾವುದಾದರೂ ನಾನು ಬುಕ್ ಮಾಡ್ತೀನಿ ಅಂತ ಹೋದ್ರೆ ಯಾವುದು ಇರೋದಿಲ್ಲ. ನಾಳೆ ಪ್ಲಾನ್ ಮಾಡ್ಕೊಂಡು ಇವತ್ತೇ ಪ್ಲಾನ್ ಮಾಡಿ. ಇನ್ನು ಖಾಸಗಿ ಸಾರಿಗೆ ಬಂದ್ ಬಗ್ಗೆ ಕರ್ನಾಟಕ ರಾಜ್ಯ ಶಾಲಾ ವ್ಯಾನ್ ಚಾಲಕರ ಸಂಘದ ಅಧ್ಯಕ್ಷ ರವಿಕುಮಾರ್ ಜೊತೆ ವಿಸ್ತಾರ ನ್ಯೂಸ್ ನಡೆಸಿರುವ ಒಂದು ಚಿಟ್ ಚಾಟ್ ಇದೆ, ನೋಡ್ಕೊಂಬನಿ. ಇದೆ ಸೆಪ್ಟೆಂಬರ್ 11ಕ್ಕೆ ಇಡೀ ರಾಜ್ಯದಲ್ಲಿ ಖಾಸಗಿ ಸಾರಿಗೆ ವ್ಯವಸ್ಥೆ ಬಂದ್ ಆಗಲಿದೆ ಅಂತ ಈಗಾಗಲೇ ಸಾರಿಗೆ ಸಂಘಟನೆಗಳು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದರಲ್ಲೂ ಕೂಡ ಶಾಲಾ ವ್ಯಾನ್ ಗಳನ್ನು ನಾವು ಈ ಬಾರಿ ನಿಲ್ಲಿಸಬೇಕಾಗುತ್ತೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕಾಗುತ್ತೆ ಅಂತ ಈಗಾಗಲೇ ಎಚ್ಚರಿಕೆಯನ್ನು ನೀಡಲಾಗಿರುವಂತದ್ದು. ಇದರ ಬಗ್ಗೆ ಮಾತಾಡೋದಕ್ಕೆ ಕರ್ನಾಟಕ ರಾಜ್ಯ ಶಾಲಾ ಚಾಲಕರ ಸಂಘದ ಅಧ್ಯಕ್ಷರು ನನ್ನೊಟ್ಟಿಗೆ ಇದ್ದಾರೆ, ರವಿಕುಮಾರ್ ಅವರು. ಸರ್, ಮೊದಲನೇದಾಗಿ ಹೌದು ಚಾಲಕರಿಗೆ ಸಮಸ್ಯೆ ಇದೆ, ಎಲ್ಲವನ್ನ ಒಪ್ಪಿಕೊಳ್ಳುತ್ತೇವೆ. ಮಕ್ಕಳಿಗೆ ಇದರಿಂದ ಸಮಸ್ಯೆ ಆಗುತ್ತಲ್ಲ, ಈ ಒಂದು ಪರಿಸ್ಥಿತಿ ನಿಮಗೂ ಕೂಡ ಕ್ಲಿಷ್ಟಕರವಾಗಿದೆ, ಅದನ್ನ ಯಾವ ತರ ನಿಭಾಯಿಸ್ತೀರಾ? ಸರ್, ಮೊದಲನೇದಾಗಿ ಫಸ್ಟ್ ಪೋಷಕರಿಗೆ ನಾವು ಲೆಟರ್ ಬರೆದಿದ್ದೀವಿ, ಪೇರೆಂಟ್ಸ್ಗೆ ಲೆಟರ್ ಬರೆದಿದ್ದೀನಿ. ಪ್ರತಿಯೊಬ್ಬ ಪೇರೆಂಟ್ಸ್ಗೂ ವಾಟ್ಸಪ್ ಮುಖಾಂತರ ಕೆಲವೊಂದು ಕಡೆ ತಲುಪಿಸಿದ್ದೀವಿ, ಕೆಲವೊಂದು ಬಾಯಿ ಮಾತಾಗಿ ಹೇಳಿದ್ದೀವಿ. ಪ್ರತಿಯೊಬ್ಬ ಸ್ಕೂಲಿಂದನೂ ಎಲ್ಲ ಚಾಲಕರೂ ಫಸ್ಟ್ ಪೇರೆಂಟ್ಸ್ ಹತ್ರ ನಮ್ಗೆ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಥರ ಹೋರಾಟಕ್ಕೆ. ಅವರಿಂದ ನಮಗೆ ಬೆಂಬಲ ಸಿಕ್ಕಿದೆ ಸರ್, ಅದರಿಂದ ನಾವು ಇದು ಮಾಡ್ತಾ ನಿಲ್ಲಿಸ್ತಾ ಇದ್ದೀವಿ. ಈಗ ಕೆಲವೊಂದು ಪೋಷಕರು ಬೇಸರ ಕೂಡ ಮಾಡ್ಕೊಂಡಿರ್ತಾರೆ, ಗಲಾಟೆನ ಕೂಡ ಮಾಡಿರ್ತಾರೆ, ಯಾಕಂದರೆ ನಿಮ್ಮಿಂದ ನಮಗೆ ಸಮಸ್ಯೆ ಆಗುತ್ತೆ, ಆಫೀಸ್ಗಳಿಗೆ ಹೋಗಬೇಕಾಗಿರುತ್ತೆ, ಕಷ್ಟ ಆಗುತ್ತೆ ಅಂತ. ಅಂಥ ಕೇಸ್ಗಳಲ್ಲಿ ಯಾವ ಥರ ಸರ್ ಮೊದಲು ಆ ಥರ ಮಾಡಿದ್ರು, ಆ ಥರ ಇದು ಮಾಡಿದಾಗ ಸ್ಟ್ರೈಕ್ ಮಾಡಿದಾಗ, ಆದರೆ ಈ ಖಾಸಗಿ ಸಾರಿಗೆ ಒಕ್ಕೂಟ ಏನು ಕರೆ ಕೊಟ್ಟಾಗ ನಾವು ಈ ರೀತಿ ಮಾಡಿದಾಗ ಯಾವುದೇ ರೀತಿ ಯಾವುದೇ ಪೋಷಕರು ಒಬ್ಬರು ಬೇಸರ ವ್ಯಕ್ತಪಡಿಸಲಿಲ್ಲ. ನಿಮ್ಮ ಇದು ಹಕ್ಕು ಹೋರಾಟ, ನೀವು ಮಾಡ್ತಾ ಇರೋದು ಒಳ್ಳೇದು, ಅವಾಗಿಂದ ಹೋರಾಟ ಮಾಡ್ತಾ ಇದ್ದೀರಾ, ಬೇರೆ ರಾಜ್ಯಗಳಲ್ಲೆಲ್ಲ ಪರ್ಮಿಟ್ ಕೊಟ್ಟಿದ್ದಾರೆ ನಿಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಎಷ್ಟೋ ಜನ ಪೋಷಕರೇ ಕೇಳ್ತಾ ಇದ್ದಾರೆ, ನಿಮ್ಗೆ ಯಾಕೆ ಕೊಟ್ಟಿಲ್ಲ, ನಿಮ್ಗೇನು ತೊಂದರೆ ಕೊಡೋಕ್ಕೆ ಅಂತ. ಸುಮಾರು ರಾಜ್ಯಗಳಲ್ಲಿ ಪರ್ಮಿಟ್ ಕೊಟ್ಟಿದ್ದಾರೆ, ಅದೇ ಥರ ನಮಗೂ ಪರ್ಮಿಟ್ ಕೊಡಿ, ನಮಗೂ ಬದುಕಕ್ಕೆ ಬಿಡಿ ಅಂತ ನಾವು ಕೇಳ್ತಾ ಇರೋದು ಸರ್. ಸರ್, ಈಗ ಆಟೋಗಳಿಗಾದರೆ ಶಕ್ತಿ ಯೋಜನೆ ಬಂದ ಮೇಲೆ ಬಿಸ್ನೆಸ್ ಡ್ರಾಪ್ ಆಯಿತು, ಪ್ರೈವೇಟ್ ಬಸ್ಗಳಿಗೆ ಡ್ರಾಪ್ ಆಯಿತು, ಸ್ಕೂಲ್ ವ್ಯಾನ್ಗಳ ವಿಚಾರದಲ್ಲಿ ನಿಮ್ಮ ಬೇಡಿಕೆ ಏನಾಗಿದೆ? ಸರ್, ನಮಗೆ ಮೊದಲನೇದಾಗಿ ಪರ್ಮಿಟ್ ಕೊಡಬೇಕು ಸರ್, ಆಮೇಲೆ ಸಾರಿಗೆ ಇಲಾಖೆಯವರು ಮನಸ ಇಚ್ಛೆ ಒಂದೊಂದು ಗಾಡಿಗೆ 15 ರಿಂದ 20,000 ವರೆಗೂ ಫೈನ್ ಆಗ್ತಾ ಇದ್ದಾರೆ, ದಯವಿಟ್ಟು ಅದನ್ನು ನಿಲ್ಲಿಸಬೇಕು. ಇದು ಕೊರೋನಾಯಿಂದ ಡ್ರೈವರ್ಗಳಿಗೆ ತುಂಬ ತೊಂದರೆ ಆಯಿತು, ಅವತ್ತು ನಮಗೆ ಯಾರೂ ಬರಲಿಲ್ಲ ನೋಡೋಕ್ಕೆ, ಎಷ್ಟೋ ಜನ ಸತ್ತೋದ್ರು ವಯಸ್ಸಾದ ಮೇಲೆ. ನಾವು ಏನು ಸರ್ ಸ್ಕೂಲ್ ನಡೆಸ್ತಾ ಇದ್ದೀವ, ನಾವೇನು ದೊಡ್ಡ ದೊಡ್ಡ ಬಿಲ್ಡಿಂಗ್ ತೊಗೊಂಡಿದ್ದೀವ, ಡ್ರೈವರ್ಗಳು ಅವ್ರ ಜೀವನ ಮಾಡೋಕ್ಕೆ ಸ್ವಂತ ಉದ್ಯೋಗ ಮಾಡ್ಕೊಂಡಿರೋದು, ಬೇರೆ ಯಾವುದೇ ರೀತಿ ಇದರಲ್ಲಿ ನಾವು ಏನು ಇದು ಮಾಡ್ತಾ ಇಲ್ಲ, ಬೇರೆ ಥರ ತೊಂದರೆ ಮಾಡ್ತಾ ಇಲ್ಲ, ಯಾವುದೇ ಸಂಬಂಧ. 15 ರಿಂದ 20,000 ಫೈನ್ ಅಂತ ಹೇಳಿದ್ರಲ್ಲ, ಇದು ಸ್ಕೂಲ್ ವ್ಯಾನ್ಗಳನ್ನು ಹಿಡಿದು ಹಾಕ್ತಿರೋದ ಅಥವಾ ಈ ಫೈನ್ ಯಾವ ಆಧಾರದಲ್ಲಿ ಹಾಕ್ತಿದ್ದಾರೆ? ಸರ್, ಇವಾಗ ನಮಗೆ ಹೇಳ್ತಾರೆ ಟ್ಯಾಕ್ಸ್ ಕಟ್ಟಿ ಅಂತಾರೆ, ಎಲ್ಲ ಬೋರ್ಡ್ಗಳಿಗೆ ಟ್ಯಾಕ್ಸ್ ಕಟ್ತೀವಿ, ವೈಲೇಷನ್ ಅಂತ ಹಾಕ್ತಾರೆ ಸರ್, ವೈಲೇಷನ್ನ ನಿಲ್ಲಿಸ್ಬೇಕು ದಯವಿಟ್ಟು. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ,
ನಾವು ಸರ್ಕಾರಕ್ಕೆ ಎಲ್ಲ ರೀತಿ ಡೀಸೆಲ್ ಹಾಕ್ತೀವಿ ಮೆಕ್ಯಾನಿಕ್ ಕೆಲಸಕ್ಕೆ ಎಲ್ಲ ರೀತಿನೂ ತೆರಿಗೆ ಕಟ್ತಾ ಇದ್ದೀವಿ ನಮಗೆ ಒಂದು ಪರ್ಮಿಟ್ ಕೊಡಿ ನಿಮ್ಮ ಸರ್ಕಾರದ ಯೋಜನೆ ಏನಿದೆ ಕಾನೂನುಬದ್ಧವಾಗಿ ಅದಕ್ಕೆ ನಾವು ತೊಡಗಿಸ್ಕೊಂತೀವಿ ಇವಿಷ್ಟಾಗಿತ್ತು ರವಿಕುಮಾರ್ ಅವರ ಮಾತು 96ನೇ ಇಸ್ವಿಯಿಂದ ನಡೆಯತಾ ಇರುವಂತ ಹೋರಾಟಕ್ಕೆ ಒಂದು ದಿನದ ಕಾಲ ಪೋಷಕರು ಸಾಥ್ ಕೊಟ್ಟಿದ್ದಾರೆ ಕೊಡ್ತಾರೆ 11ನೇ ತಾರೀಕು ಒಂದು ದಿನ ಮಾತ್ರ ಅವರಿಗೆ ಸಮಸ್ಯೆ ಆದರೂ ಕೂಡ ಅವರು ನಮ್ಮ ಪ್ರತಿಭಟನೆಗೆ ಬಂದಿಗೆ ಜೊತೆಯಾಗಿ ನಿಲ್ತಾರೆ ಅನ್ನೋ ಒಂದು ವಿಶ್ವಾಸವನ್ನ ವಿಸ್ತಾರ ನ್ಯೂಸ್ ಮುಖಾಂತರ ವ್ಯಕ್ತಪಡಿಸಲಾಗಿದೆ ಕ್ಯಾಮೆರಾ ಪರ್ಸನ್ ನಾಗೇಶ್ ಜೊತೆ ಅಭಿಷೇಕ್ ಬಿವಿ ವಿಸ್ತಾರ ನ್ಯೂಸ್ ಬೆಂಗಳೂರು ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ